ಶ್ರೀ ದೇವಿ ಅಭಯಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾನಸ ಶ್ರೀ ಶ್ರೀ ದೇವಿ ಮಹಾ ಸಂಸ್ಥಾನದ ಸಂಸ್ಥಾಪಕರು ಶ್ರೀ ಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ವೀಕ್ಷಕರೇ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂಥದ್ದು ನಾಗದೋಷ ನಿಮಗೆ ಗೊತ್ತಿರಬಹುದು ನಾಗದೋಷ ಅಂದ್ ಇವತ್ತು ಎಷ್ಟು ಜನರಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಅಂತ ನಾಗದೋಷ ಅಂದರೆ ಏನು ಯಾಕೆ ನಾಗದೋಷ ಬರುತ್ತೆ ಇದರಿಂದ ಪರಿಹಾರವನ್ನು ಹೇಗೆ ಕಂಡುಕೊಳ್ಳೋದು ಇದೆಲ್ಲದರ ಕುರಿತಾಗಿ ಇವತ್ತು ಗುರುಜಿಯನ್ನು ಮಾತನಾಡಿಸ್ತಾ ಹೋಗೋಣ ಗುರುಜಿ ನಾಗದೋಷ ಅನ್ನುವಂಥದ್ದು ಸಾಕಷ್ಟು ಜನರನ್ನ ಕಾಡ್ತಾ ಇದೆ ಇದರಿಂದ ಹೊರಗೆ ಬರೋದು ಹೇಗೆ ಅನ್ನುವಂಥದ್ದು ತುಂಬ ಜನರಲ್ಲಿ ಇರುವಂತಹ ಒಂದು ಪ್ರಶ್ನೆ ನಾಗದೋಷ ಅಂದರೆ ಏನು ಮೊದಲನೇದಾಗಿ ಜಯ ಬೃತ್ತಿಂಗರಾದೇವಿ ಎಂಬಾಳ್ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾಬೃತ್ತಿಂಗರಾದೇವಿ ಸನ್ನಿಧಾನಕ್ಕೆ ಸ್ವಾಗತ ಸುಸ್ವಾಗತ ಇವೇನು ಕೇಳಿರೋವಂಥ ಪ್ರಶ್ನೆಯಲ್ಲೇ ಉತ್ತರ ಇರುವಂಥದ್ದು ಅಂತ ಏನು ನೀವು ಕೇಳಿದ ಪ್ರಶ್ನೆ ಹೇಳಿ ನಾಗದೋಷ ಎಲ್ಲರನ್ನು ಕಾಡ್ತಾ ಇದೆ ಮತ್ತು ಎಲ್ಲರೂ ಹಾನಿ ಮಾಡ್ತಾ ಇದೆ ಅದನ್ನು ಹೇಗೆ ಹೊರಗೆ ಬರೋದು ಅಂದರೆ ನಾವು ನಾಗನನ್ನು ಕಾಡಿಲ್ಲ ಅಂದರೆ ನಾಗನೂ ನಮ್ಮನ್ನು ಕಾಡಲ್ಲ ಸಿಂಪಲ್ ಅಷ್ಟೇ ಏನು ಹೇಳಿ ನಾವು ನಾಗಕುಲಕ್ಕೆ ಸರ್ಪಕುಲಕ್ಕೆ ನಾವು ತೊಂದರೆ ತಾಪತ್ರಗಳು ಮಾಡಿಲ್ಲ ನಾವು ಆ ಯಾವುದೇ ನಾಗದೇವತೆಗಳಿಗೆ ಅಪಚಾರಗಳು ಮಾಡಿಲ್ಲ ನಾಗದೇವತೆಗಳಿಗೆ ನಾವು ಜೀವಹಾನಿಯಾಗಿರ್ಬೋದು ಗಾಯಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ತಾಪತ್ರ್ಯಗಳಾಗಿರ್ಬೋದು ನಾಗ ಕುಲಕ್ಕೆ ನಾವು ಯಾವುದೇ ರೀತಿಯ ಹಾನಿ ನಾವು ಮಾಡಿಲ್ಲ ಅಂದರೆ ಅದು ಕೂಡ ನಿಮಗೆ ಏನೂ ತೊಂದರೆ ಕೊಡಲ್ಲ ಇದು ಫಸ್ಟು ತುಂಬ ಬೇಸಿಕ್ಕಾಗಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಹಾವನ್ನು ಸಾಯಿಸಿದ್ರೆ ಇಲ್ಲ ಆ ನಾಗನನ್ನು ನಾವು ಹೊಡೆದಾಕಿದ್ರೆ ನಿಮಗೆ ನಮಗೆ ನಾಗದೋಷ ಬರುತ್ತೆ ಅನ್ನೋದು ಮಾತ್ರ ಎಲ್ಲರಿಗೂ ಗೊತ್ತು ಆದರೆ ಗೊತ್ತಿದ್ದು ಗೊತ್ತಿದ್ದು ಮಾಡೋ ಅಂಥವ್ರು ಎಷ್ಟೋ ಜನ ಇದ್ದಾರೆ ಹಿಂಗೆ ಕೆಲವೊಬ್ಬರು ವಿಚಾರವಾದಿಗಳು ಅಂತೆಲ್ಲ ಇದ್ದವರು ಹಾಲನೆಲ್ಲ ಎರಿದು ವೇಸ್ಟ್ ಮಾಡ್ತೀರಾ ಹಾವಿಗೆ ಹೊಡೆದ್ರೆ ಯಾವುದೇ ರೀತಿ ಶಾಪ ಪಾಪಗಳು ಬರೋಲ್ಲ ಆ ಥರದ್ದೆಲ್ಲ ಏನೇನೋ ಹೇಳೋ ಅಂಥದ್ದು ಹಿಂಗೆ ಕೆಲವೊಬ್ಬರು ತುಂಬ ಬಲವಾಗಿ ನಂಬುವಂಥ ಒಂದು ಸಮೂಹವೂ ಇದೆ ನಂಬದೇ ಇರುವಂಥ ಸಮೂಹವೂ ಇದೆ ನಂಬಿದವರೆಗೂ ಒಂದೇ ತಪ್ಪಿಗೆ ಶಿಕ್ಷೆ ನಂಬದೇ ಇದ್ದವರಿಗೂ ಒಂದೇ ತಪ್ಪಿಗೆ ಶಿಕ್ಷೆ ಈಗ ಗೊತ್ತಿಲ್ಲದಲೇ ವಿಷ ತಿಂದುಬಿಟ್ಟಿದ್ದೀನಿ ಅಂದರೆ ಅವನು ಸಾಯ್ದಲೇನಿರಲ್ವಲ್ಲ ಗೊತ್ತಿದ್ದು ವಿಷ ತಿಂದರೂ ಸಾಯ್ತಾನೆ ಗೊತ್ತಿಲ್ಲದ್ದು ಅವನು ವಿಷ ತಿಂದರೂ ಸಾಯ್ತಾನೆ ಆದರೆ ವಿಷದ ಪರಿಣಾಮ ಅದರ ಏನು ಕೆಲಸ ಇದೆ ಅದು ಅದರ ಪಾರ್ಟಿಗೆ ಅದು ಮಾಡುತ್ತೆ ಹಾಗೆ ಗೊತ್ತಿದ್ದು ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಶಿಕ್ಷೆಗೆ ಅವನ ಅರ್ಹನೆ ಅದೇ ಗೊತ್ತಿಲ್ಲದೇ ಮಾಡಿದ್ರು ಅಷ್ಟೇ ಆದರೆ ಏನಪ್ಪ ಅಂದರೆ ಪ್ರಮಾಣ ಒಂಚೂರು ಏರು ಇಳಿತ ಆಗುತ್ತೆ ಅವನು ತಪ್ಪು ಮಾಡಿದಾಗ ಅವನಲ್ಲಿ ಏನು ತಪ್ಪಿನ ಪ್ರಾಯಶ್ಚಿತ್ತ ಮನೋಭಾವ ಅಂತ ಏನು ಬರುತ್ತೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ಮಾಡಬಾರ್ದಾಗಿತ್ತು ಇದು ನೆಕ್ಸ್ಟ್ ಟೈಮ್ ಮಾಡಲ್ಲ ನಾವು ಏನು ಕ್ಷಮಿಸ್ಬಿಡಿ ಅಂತ ಏನು ಕೇಳ್ತಾರಲ್ಲ ಅದೇ ಈ ದೋಷಗಳ ಪರಿಹಾರ ಇದೊಂದೇ ಅಂತಲ್ಲ ನಾಗದೋಷ ಅಂತಾರೆ ಅಲ್ಲ ಯಾವುದೇ ನೀವು ದೋಷಗಳು ಸಮಸ್ಯೆಗಳು ಇಲ್ಲ ಕಂಟಕಗಳು ತಪತೆಗಳು ಅಂತ ಎದುರಾದಾಗ ಇಂಥ ನಾವೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಆ ತಪ್ಪಿಗೆ ನಮಗೆ ಏನು ಪ್ರಾಯಶ್ಚಿತ್ತ ಅಂತ ನಾವೇನು ಮಾಡ್ತೀವಿ ಅದೇ ಈ ನಾಗದೋಷಕ್ಕೆ ಇರುವಂಥ ಪರಿಹಾರ ಅದಕ್ಕೆ ಈ ದೋಷ ಪರಿಹಾರಕ್ಕೆ ಏನು ಆ ಪೂರ್ಣ ಪ್ರಮಾಣದ ಅರ್ಥ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮತ್ತು ಅದು ಮುಂದುವರೆಸಲ್ಲ ಅಂತ ನಾವು ಭಗವಂತನಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಸರಿ ಮಾಡುವಂಥದ್ದೇ ಈ ನಾಗದೋಷದ ಪರಿಹಾರ ಯಾವ ರೀತಿ ಮಾಡಬೇಕು ಈ ನಾಗದೋಷ ಯಾರೆಲ್ಲರಿಗೂ ಎದುರಾಗತ್ತೆ ನಮ್ಮ ಜನ್ಮ ಜಾತಕ ಕುಂಡಲಿಯಲ್ಲಿ ಹೇಗೆ ನಮಗೆ ನಾಗದೋಷ ಇದರಿಂದ ಕಂಡುಕೊಳ್ಳೋದು ಈ ನಾಗದೋಷ ಯಾರಿಂದ ಬರುತ್ತೆ ಗ್ರಹಗತಿಗಳಿಂದ ಅಯ್ಯೋ ಗುರುಜಿನ ಹಾವೇ ಹೊಡೆದಿಲ್ಲ ಹಾವಿಗೆ ಸಾಯಿಸಿಲ್ಲ ನನಗೆ ಬುದ್ಧಿ ಬಂದಾಗಿಂದ ನಮ್ಮನಲ್ಲಿ ಯಾರೂ ಹಾವು ಸಾಯಿಸಿಲ್ಲ ಯಾರೋ ನಿಮ್ಮ ತಾತ ಸಾಯಿಸಿದರಂತೆ ನಿಮ್ಮ ಅಜ್ಜಿ ಸಾಯಿಸಿದರಂತೆ ನಿಮ್ ಮುತ್ತಾತ ಕಾಲದಿಂದ ಬಂದಿರೋ ಶಾಪ ನಿಮಗೆ ಇವಾಗ ಕಾಡ್ತಾ ಇದೆ ಅವ್ರ ಯಾರು ನಿಮ್ಮ ವಂಶದಲ್ಲಿ ಹಾವು ಹೊಡೆದಿರೋದಕ್ಕೆ ಇವಾಗ ತೊಂದರೆ ಬರ್ತಾ ಇದೆ ನಮ್ಮ ಮಕ್ಕಳಿಗೆ ಮದ್ವೆ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಈಗ ಏನು ಪರಿಹಾರ ಜನ್ಮ ಜನ್ಮಾಂತರವಾಗಿ ಹೇಗೆ ಬರುತ್ತೆ ನಾಗದೋಷ ಇದೆಲ್ಲ ತಿಳಿಬೇಕು ಫಸ್ಟ್ ನೋಡಿ ನಾಗ ಬೇರೆ ಸರ್ಪ ಬೇರೆ ಹಾವು ಬೇರೆ ಏನು ನಾಗ ಬೇರೆ ಸರ್ಪ ಬೇರೆ ಹಾವು ಬೇರೆ ಹಾವುಗಳಲ್ಲಿ ನಾಗಗಳಲ್ಲಿ ನೂರಾರು ವೆರೈಟಿಯ ಒಂದು ತಳಿಗಳಿದೆ ಹೇಗೆ ಹಸುಗಳಲ್ಲಿ ನೂರಾರು ವೆರೈಟಿಯ ತಳಿಗಳಿದೆಯೋ ಪಕ್ಷಿಗಳು ಅಂತ ಬಂದಾಗ ನೂರಾರು ವೆರೈಟಿಗಳ ಪಕ್ಷಿಗಳಿದೆಯೋ ಹಾಗೆ ಹಾವುಗಳಲ್ಲೂ ನೂರಾರು ವೆರೈಟಿಗಳಿದಾವೆ ಹಾವು ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಕಣ್ಣಿಗೆ ಕಾಣುವಂಥದ್ದು ಹಾವು ನಾಗ ಅಂದರೆ ಮುಂದಗಡೆ ಮಾತ್ರ ಹೆಡೆಯಲ್ಲಿ ಯು ಇರುತ್ತೆ ಮುಂದಗಡೆ ಮಾತ್ರ ಯು ಶೇಪ್ ಇರುತ್ತೆ ಸರ್ಪ ಅಂತ ಬಂದಾಗ ಘಟಸರ್ಪ ಅದಕ್ಕೆ ಅಪಾರವಾಗಿರುವಂಥ ವಿಷ ಇರುತ್ತೆ ಅಪಾರವಾಗಿರುವಂಥ ಕೋಪ ಸಿಟ್ಟು ಆವೇಶಗಳಿರುತ್ತೆ ಅದಕ್ಕೆ ಆ ಒಂದು ಸರ್ಪಕ್ಕೆ ಮುಂದಗಡೆನೂ ಯು ಶೇಪ್ ಇರುತ್ತೆ ಮತ್ತೆ ಹಿಂಬದಿಯಲ್ಲೂ ಕೂಡ ಹೆಡೆಯಲ್ಲಿ ಯು ಶೇಪ್ ಇರುತ್ತೆ ಅದರ ಮತ್ತೆ ದೇವನಾಗ ಅಂತ ಬರುತ್ತೆ ಆ ಎರಡೂ ಯು ಶೇಪಲ್ಲಿ ಎರಡು ಚುಕ್ಕೆಗಳು ಕೂಡ ಬರುತ್ತೆ ಏನು ನಾಗನ ಹೆಡೆಯಲ್ಲಿ ಆ ಮುಂದೆ ಯು ಶೇಪ್ ಇರುವಂಥ ಒಂದು ವರ್ಗದ್ದು ಮುಂದೆ ಹಿಂದೆ ಎರಡೂ ಯು ಶೇಪ್ ಇರೋದು ಇನ್ನೊಂದು ವರ್ಗದ್ದು ಆ ಮುಂದೆ ಹಿಂದೆ ಯು ಶೇಪ್ ಜೊತೆಗೆ ಎರಡು ಚುಕ್ಕಿಗಳು ಮತ್ತೆ ಯು ಶೇಪ್ ಕೆಳಗೆ ಮೂರು ಚುಕ್ಕಿಗಳು ಬರುತ್ತೆ ಕಪ್ಪು ವರ್ಣದಾಗಿ ಚುಕ್ಕಿಗಳು ಅದು ಬಂದು ಬೇರೆ ಅದು ದೇವನಾಗ ಅಂತ ಅದು ಸಂಚಾರ ಮಾಡುವಂಥ ಕೆಲವೊಂದು ದೈವಿಕ ಅಂಶವನ್ನ ಇಷ್ಟು ಸಂದರ್ಭಗಳು ದಾಟದ ಮೇಲೆ ಆ ಹಾವುಗಳಿಗೆ ಅಂತ ಒಂದು ದೈವಿಕವಾಗಿರೋ ಶಕ್ತಿಗಳು ಬರುತ್ತೆ ಅಂತ ಮಾತಾಡೋಣ ಗುರುಜಿ ಒಬ್ಬರು ಕಾಲ ರತ್ನ ಅಂತ ಹೇಳಿ ಚಿತ್ರದುರ್ಗದ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ಸ್ವಾಮಿ ಗುರುಜಿ ಗುರುಜಿ ನಮಸ್ತೆ ಹೇಳಿಅಮ್ಮ ನಮ್ ಮಗಳು ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ ರೋಜಾ ಅಂತ ಹದಿನೇಳನೇ ತಾರೀಕು ಎರಡನೇ ತಿಂಗಳು ಸಾವಿರದ ಒಂಬೈನೂರ ಇಸ್ವಿ ಮಂಗಳವಾರ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ನಕ್ಷತ್ರ ಸ್ವಾತಿ ನಕ್ಷತ್ರ ಮೂರನೇ ಪಾದ ತುಲ ರಾಶಿ ಸ್ವಾಮೀಜಿಲ್ವೋ ಏನು ಇನ್ನು ಏನೂ ಇಲ್ಲ ಸ್ವಾಮಿ ಆಗ್ಲೇ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಗಿತ್ತು ಇನ್ನು ಯಾವ ಕೂಡಿ ಬರ್ತಿಲ್ಲ ಹ್ಮ್ ಇವರು ಏನು ಸ್ವಾತಿ ನಕ್ಷತ್ರ ತುಲಾರಾಶಿ ಅಂತ ಏನ್ ಹೇಳ್ತಾ ಇದಾರೆ ಯಾವ್ದು ಮೇಲೂ ಕೂಡ ಯಾವ್ದೇ ರೀತಿ ದೋಷಗಳು ಅಷ್ಟೊಂದು ಪ್ರಬಲವಾಗಿರುವಂತಹ ಸಮಸ್ಯೆ ಅಂತ ಯಾವುದು ಕೂಡ ಕಾಣ್ತಾ ಇಲ್ಲ ಆಯ್ತಾ ಇವರು ಸ್ವಲ್ಪ ಕುಜಶಾಂತಿಯನ್ನು ಅಂಗಾರಕನ ಪ್ರಾರ್ಥನೆಯನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪ್ರಾರ್ಥನೆಯನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದ ಮಂಗಳವಾರ ದಿನ ಕೆಂಪು ವಸ್ತ್ರ ಮರ್ಗಾಧವನ ಕಣಗಳೇ ಹೂವು ಇಷ್ಟು ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಮತ್ತು ಸಾಧಾರಣವಾಗಿ ನಾಗನ ಆರಾಧನೆ ಇವತ್ತೇನು ನಾವು ಟಾಪಿಕ್ ಮಾತಾಡ್ತಾ ಇದ್ದೀವಿ ಇಂಥ ಒಂದು ನಾಗನ ಆರಾಧನೆಯನ್ನು ಕೂಡ ಮಾಡ್ಕೊತ ಬಂದರೆ ಓಂ ನಾಗಸುಬ್ರಹ್ಮಣ್ಯೇಶ್ವರ ಮಹ ಈ ಮಂತ್ರ ಜಪವನ್ನು ಮಾಡ್ತಾ ಬಂದರೆ ಕಂಕಣ ಯೋಗ ಕೂಡಿರೋದಕ್ಕೆ ಅವಕಾಶಗಳು ಹೆಚ್ಚಿಂದಾಗಿದೆ ತುಂಬ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಪ್ರಬಲವಾಗಿರುವಂಥ ಸಮಸ್ಯೆಗಳು ಯಾವುದೂ ಇಲ್ಲ ಒಳ್ಳೆಯದಾಗಲಿ ಓಕೆ ಧನ್ಯವಾದಗಳು ರತ್ನ ಅವರೇ ಕರೆ ಮಾಡೋದಕ್ಕೆ ಇನ್ನ ಗುರುಜಿ ಅಂಗಾರಕ ದೋಷ ಅಂತ ಹೇಳಿದ್ರೆ ಇದು ಕೂಡ ನಾಗದೋಷಕ್ಕೆ ಸಂಬಂಧಪಟ್ಟಿದ್ದ ಇಲ್ಲ ಅಂಗಾರಕ ದೋಷ ಅಂದರೆ ಮದುವೆ ಅಂತ ಬಂದಾಗ ಅಂಗಾರಕ ದೋಷ ಮತ್ತು ನಾಗದೋಷ ಪಿತೃದೋಷಗಳನ್ನು ಫಸ್ಟ್ ನೋಡ್ತಾರೆ ನಾಗದೋಷ ಬೇರೆ ಪಿತೃದೋಷ ಬೇರೆ ಮತ್ತು ಅಂಗಾರಕ ದೋಷ ಬೇರೆ ಅಂಗಾರಕ ಅಂದರೆ ನವಗ್ರಹಗಳಲ್ಲಿ ಮಂಗಳನಿಂದ ಬರುವಂಥ ದೋಷ ಅಂದರೆ ಜನ್ಮ ಜಾತಕದ ಲಗ್ನದಲ್ಲಿ ಅಂಗಾರಕನಿದ್ದರೆ ಅವನಿಗೆ ಯಾವಾಗಲೂ ಕೂಡ ಆಕ್ಸಿಡೆಂಟ್ಸ್ಗಳು ಆಪ್ರೇಷನ್ಸ್ಗಳು ಕಟ್ಟು ಸ್ಟಿಚ್ಚು ಆಗ್ತಾನೇ ಇರುತ್ತೆ ಮತ್ತು ಅಂಗಾರಕ ಏಳನೇ ಮನೆ ಮತ್ತು ಎಂಟನೇ ಮನೆ ಎರಡನೇ ಮನೆ ಮತ್ತು ನಾಲ್ಕನೇ ಮನೆಯಲ್ಲಿದ್ದರೆ ಕುಜದೋಷ ಅಂತ ಹೇಳ್ತಾರೆ ಅಂದರೆ ಏನು ವೈಧವ್ಯ ಜೀವನಗಳು ಬರ್ಬೋದು ಇಲ್ಲ ಗಂಡ ಹೆಂಡತಿ ದೂರ ಆಗ್ಬೋದು ಇಲ್ಲ ಅವ್ರು ಏನಾದರೂ ಒಂದು ಡೈವರ್ಸ್ಗಳಾಗ್ಬೋದು ಇಲ್ಲ ಹೊಂದಾಣಿಕೆ ಬರದಲ್ಲಿ ಕಿರಿಕಿಗಳು ಉಂಟಾಗ್ಬೋದು ಈ ಥರದ್ದೆಲ್ಲ ಅದಕ್ಕೆ ಕುಜದೋಷಕ್ಕೆ ಮದುವೆಯಲ್ಲಿ ತುಂಬ ನೋಡಬೇಕಾಗಿರೋದು ಈ ಕುಜುದೋಷ ಕುಜುದೋಷ ಇರುವಂಥವ್ರಿಗೆ ಕುಜುದೋಷ ಇರುವಂಥವ್ರನ್ನೇ ಮದುವೆ ಮಾಡಬೇಕು ದೋಷವನ್ನು ದೋಷ ಇರೋರತ್ರ ಸೇರಿಸಬೇಕು ದೋಷ ಒಬ್ಬರಿಗೆ ಜಾಸ್ತಿ ಇದೆ ಇವರಿಗೆ ದೋಷ ಇಲ್ಲ ಅಂದರೆ ಆ ಸಂಸಾರ ಜೀವನ ಸರಿ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ ಅಂಗಾರಕ ದೋಷ ಬೇರೆ ಇನ್ನು ಈ ಸರ್ಪದೋಷ ಬರುವಂಥದ್ದು ರಾಹು ಮತ್ತು ಕೇತು ಚಂಡಾಳ ಗ್ರಹಗಳು ಅಂತ ಹೇಳ್ತೀವಿ ಏಳು ಗ್ರಹಗಳು ಮಾತ್ರ ನಿಜ ಗ್ರಹಗಳು ಎರಡು ಗ್ರಹಗಳು ಛಾಯಾಗ್ರಹಗಳು ಅಂತ ಆ ಛಾಯಾಗ್ರಹಗಳು ರಾಹು ಮತ್ತು ಕೇತುವಿನಿಂದ ಅಂದರೆ ಹಾವಿನ ತಲೆ ಮನುಷ್ಯ ದೇಹ ಮನುಷ್ಯ ದೇಹ ಹಾವಿನ ಬಾಲ ಇದನ್ನು ಧಾರಣೆ ಮಾಡಿರುವಂತಹ ರಾಹು ಕೇತುಗಳು ಚಂಡಾಳ ಗ್ರಹಗಳು ಇವರಿಂದ ಬರುವಂಥದ್ದು ಸರ್ಪದೋಷ ನಾಗದೋಷ ಮತ್ತೆ ಈ ದೋಷ ಅಂತ ಕೂಡ ಬರುತ್ತೆ ಆ ದೋಷದಲ್ಲಿ ಮತ್ತೆ ಹನ್ನೆರಡು ವೆರೈಟಿ ಇದೆ ಅದಕ್ಕೆ ದ್ವಾದಶ ಮಹಾಕಾಳ ಸರ್ಪದೋಷ ಅಂತ ದ್ವಾದಶ ಮಹಾಕಾಳ ಸರ್ಪದೋಷ ಯಾವ ರೀತಿ ಬರುತ್ತೆ ಅದು ಕೂಡ ಮದುವೆಗೆ ಏನಾದರೂ ತೊಂದರೆ ಆಗತ್ತಾ ಅದು ಕೂಡ ಹೇಳೋದಂತ ಪ್ರಯತ್ನ ಮಾಡ್ತೀನಿ ಆದರೆ ಆದ್ರೆ ಎರಡು ವಿಚಾರ ಇವತ್ತು ಕೇಳಿದೀನಿ ಪ್ರಶ್ನೆ ಏನಪ್ಪಾ ಅಂದ್ರೆ ಕುಜದೋಷವೇ ಬೇರೆ ಸರ್ಪದೋಷವೇ ಬೇರೆ ಸರ್ಪದೋಷ ಇವನಿಗೆ ಜಾತಕಾನುಸಾರವಾಗಿಯೂ ಬರ್ಬೋದು ಪೂರ್ವ ಜನ್ಮದ ಪಾಪಕರ್ಮಗಳಿಂದ ಮತ್ತು ಪಿತೃಗಳು ಅಂದರೆ ಇವರು ವಂಶಪರಂಪರೆಯಿಂದ ಮಾಡಿರುವಂಥ ನಾಗನಿಂದ ಬಂದಂಥ ಸಮಸ್ಯೆಗಳಿಗೆ ಇಲ್ಲ ಸ್ವತಃ ಇವನಿಂದನೇ ಬರ್ಬೋದು ಅದನ್ನು ನೋಡಿ ಕರೆಕ್ಟಾಗಿ ಪರಿಹಾರ ಮಾಡಿಕೊಳ್ಳೋದು ಸಾಂಸಾರಿಕ ಜೀವನಕ್ಕೆ ಮತ್ತು ಸಂತಾನದ ಜೀವನಕ್ಕೆ ಇಡೀ ಜೀವನದ ಏಳಿಗೆಗೆ ಇದು ಬಹಳನೇ ಮುಖ್ಯವಾಗುತ್ತೆ ಯಾವುದು ನಾಗನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅವರಿಗೆ ಮತ್ತು ಸ್ಕಿನ್ ಡಿಸೀಸಸ್ ಅಂತ ನಾವು ಏನು ಹೇಳ್ತೀವಿ ಚರ್ಮವ್ಯಾಧಿಗಳು ಸ್ಕಿನ್ ಡಿಸೀಸಸ್ಸು ನರ ಗಂಟು ಕಟ್ಟೋದು ಪಾರ್ಕಿಂಗ್ ಸೆನ್ಸ್ ಅಂತ ನಾವೇನು ಹೇಳ್ತೀವಿ ಕೈ ಕಾಲು ನಡಗತ್ತೆ ವೈಬ್ರೇಷನ್ ಬರುತ್ತೆ ಕೂರಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಒಂಥರ ಏನೋ ನನಗೆ ವಯಸ್ಸಾದವ್ರ ಥರ ಭಾವನೆಗಳು ಬಂದಿದೆ ಮುಖ ಜೋತ್ ಬೀಳ್ತಾ ಇದೆ ಕಣ್ಣಿನ ಸುತ್ತ ಕಾಂತಿ ಹೊರಟೋಗಿದೆ ಕಣ್ಣು ಕಂ ಸಂಪೂರ್ಣ ಕಪ್ಪಾಗ್ತಾ ಇದೆ ಆಮೇಲೆ ಸ್ಕಿನ್ನಲ್ಲೆಲ್ಲ ಒಂಥರ ಒಡುಕುಗಳು ಬಂದಿದೆ ಸ್ಕಿನ್ನೆಲ್ಲ ಉರಿ ಬರ್ತಾ ಇದೆ ಸುಮ್ಮನೆ ಸುಮ್ನೆ ಏನೋ ರ್ಯಾಷಸ್ ಆಗುತ್ತೆ ಗುಳ್ಳೆಗಳು ಏಳುತ್ತೆ ಎಂಥ ಆಯಿಂಟ್ಮೆಂಟು ಕ್ರೀಮ್ಗಳು ಹಚ್ಚಿದ್ರು ಕೂಡ ಸರಿ ಹೋಗ್ತಾ ಇಲ್ಲ ಈ ಥರ ಎಲ್ಲ ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ನಾನಾ ರೀತಿ ಸಮಸ್ಯೆಗಳು ವೈಟ್ ಪ್ಯಾಚಸ್ ಆಗಿದೆ ತೊಂದು ರೋಗಗಳು ಬಂದಿದೆ ಎಲ್ಲ ನಾಗನಿಗೆ ಸಂಬಂಧಪಟ್ಟಿದ್ದೆ ಅದಾದಮೇಲೆ ಗಂಡು ಮಕ್ಕಳಿಗೆ ಸ್ಪರ್ಮ್ಸಲ್ಲಿ ಕೌಂಟ್ಗಳು ಬಹಳ ಕಮ್ಮಿ ಇದೆ ಹೆಣ್ಣು ಎಕ್ಸ್ ಬಹಳ ಕಮ್ಮಿ ಇದೆ ಇದೆಲ್ಲ ನಾಗನಿಗೆ ಸಂಬಂಧಪಟ್ಟಂಥ ದೋಷಗಳೇ ಅದಾದ ಮೇಲೆ ಅವರಿಗೆ ಎಷ್ಟು ಮಟ್ಟಿಗೆ ನರ ಗಂಟುಗಳು ಅಂತ ನರನಾಡಿಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನೇ ಆಗಲ್ಲ ನೀವು ನೋಡಿರ್ಬೋದು ಈ ಕಾಲು ನಿಂತಿದ್ದಾರೆ ಅಂದರೆ ಕಾಲು ಮೇಲೆ ನರ ಎದ್ದು ಆಚೆ ಬಂದಿರೋ ಥರ ಇರುತ್ತೆ ಕಾಲುಗಳು ಕೈಗಳಲ್ಲಿ ನರ ಎದ್ದು ಆಚೆ ಬಂದವ್ರ ಥರ ಆಗಿದ್ದು ಗಂಟು ಗಂಟು ಕಟ್ಟಿಬಿಡುತ್ತೆ ಆ ಗಂಟು ನರದಲ್ಲಿ ಕಟ್ಟಿದಾಗ ರಕ್ತ ಸಂಚಲನ ಆಗೋಲ್ಲ ನರ ರಕ್ತ ಸಂಚಲನೆ ಆಗದೇ ಇದ್ದಾಗ ಕರೆಕ್ಟಾಗಿ ಅವರಿಗೆ ಬ್ಲಡ್ ಪಂಪ್ ಆಗಲ್ಲ ಒಂದಕ್ಕೊಂದು ಚೈನ್ ಲಿಂಕ್ ಆಗುತ್ತೆ ಬ್ಲಡ್ ಪಂಪ್ ಆಗಿಲ್ಲ ಅಂದರೆ ಹಾರ್ಟ್ ವೀಕ್ ಆಗ್ತಾ ಹೋಗುತ್ತೆ ಇಡೀ ಅವರ ದೇಹ ಪ್ರಕೃತಿ ಮತ್ತು ಅವರ ದೇಹದ ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ ಅಂದರೆ ನರಕ್ಕೆ ಸಂಬಂಧಪಟ್ಟಿದ್ದು ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಸಂತಾನಕ್ಕೆ ಸಂಬಂಧಪಟ್ಟಿದ್ದು ಸಂತಾನ ಆದ ಕೂಡ ಅಬೋಷನ್ಸ್ಗಳಾಗ್ತಾ ಇದೆ ಮೂರು ತಿಂಗಳಿಗೆ ಇದೆಲ್ಲ ಮತ್ತೆ ಮದುವೆ ಆಗೋದಕ್ಕೂ ಸಮಸ್ಯೆಗಳಾಗ್ತಾ ಇದೆ ಕನಸಲ್ಲಿ ಹಾವುಗಳು ಬರ್ತಾ ಇದೆ ಇವೆಲ್ಲ ನಾಗ ದೋಷಕ್ಕೆ ಸಂಬಂಧಪಟ್ಟದ್ದೇ ವಿಚಾರಗಳಾಗಿದೆ ಯಾವ ದೋಷಕ್ಕೆ ಯಾವ ಪರಿಹಾರವನ್ನು ಮಾಡಬೇಕು ಆ ದೋಷ ಹೇಗೆ ಬರುತ್ತೆ ಎಲ್ಲ ತಿಳಿಯುವಂಥ ಪ್ರಯತ್ನವನ್ನು ಮುಂದೆ ಮುಂದೆ ಮಾಡೋಣ ಒಬ್ಬರು ಕರೆ ರೆಡಿ ಇದ್ದಾರೆ ಪ್ರಕಾಶ್ ಅಂತ ಹೇಳಿ ಹೊಸಕೋಟೆಯಿಂದ ಕರೆ ಮಾಡಿದರೆ ನಮಸ್ತೆ ಸರ್

ಆಮೇಲೆ ನಾವ್ ಆ ದೇವ್ರಿಗ್ ಈ ದೇವ್ರಿ ಸಣ್ಣ ಮಾಡ್ಕೊಂಡಿರ್ತಾರ ಅವ್ನ್ ತಿಂಗ್ಳ ಐಸ್ನಲ್ಲಿ ಇದ್ದು ಹೊರಗಡೆ ಬಂದು ಸರ್ ಅವ್ನು ಅದು ಅವ್ರ ಏನಂತ ಹೇಳಿದ್ರು ಗಲೀಜ ನೀರು ಕುಡಿದೇ ನಿಮ್ ಮಗ ಆಮೇಲೆ ನಮ್ದು ಹೋಗ್ತಾ ಹೋಗ್ತಾ ದಾರಿಯಲ್ಲೇ ಕಾರ್ ನಲ್ಲಿ ಆಗಿತ್ತು ಸರ್ ಅದು ದಾರೆ ಓದ್ತಾ ಓತ ಮೂರು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇತ್ತು ಸರ್ ನೆಡ ದಾರಿನಲ್ಲೇ ಡೆಲಿವರ್ ಆಗ್ಬಿಡ್ತಿತ್ತು ಸರ್ ಅದು ನಮ್ಗೆ ನೂರಾ ಎಂಬತ್ ಇತ್ತು ಸರ್ ಬಿ ಪಿ ಡಾಕ್ಟರ್ ಭಯಪಟ್ಟು ನಮ್ದು ಹಳ್ಳಿ ಊರ್ ಸರ್ ನಮ್ಗೆ ಏನೇನು ಆಗಂಗೈತಮ್ಮ ಐತಮ್ಮ ನೀವು ಬಳ್ಳಾರಿ ಹೋಗ್ಬಿಡ್ರ ಅಂದ್ರ ಸರ್ ನಾವು ಕಾರ್ ಮೇಲೆ ಹೋದ್ಮೇಲೆ ನಡ ದಾರ ಮೇಲೆ ಡೆಲಿವರ್ ಆಗಿರ್ತ ಸರ್ ಒಂದು ಅವ್ರು ಏನಂತ ಹೇಳಿದಾರ ಸರ್ ಈ ಹುಡುಗ ಕಾರ್ ಮೇಲೆ ಡೆಲಿವರ್ ಆಗಿರೋಕೋಸ್ಕರ ಹಿಂದಿಗೆ ಸ್ವಲ್ಪ ಎಫೆಕ್ಟ್ ಆಗಿದೆ ಸ್ವಲ್ಪ ಬೆಡ್ ಎಫೆಕ್ಟ್ ಗಟ್ಟಿದೆ ಅಂತ ಹೇಳಿದ್ರು ಸರ್ ಯಾರು ಹೇಳಿರೋದು ಮಗನ್ ಸರ್ ಯಾರು ನಮ್ ಮಗನ್ ಸರ್ ಅದು ಅದು ನಿಮ್ ಮಗನಿಗೆ ಎಫೆಕ್ಟ್ ಆಗಿದೆ ಅಂತ ಯಾರು ಹೇಳಿದ್ರು ಅವ್ರು ಡಾಕ್ಟರ್ ಹೇಳಿದ್ರು ಸರ್ ಹೇಳಿದ್ರು ಓಕೆ ಹೇಳಿದ್ರು ಸರ್ ನಾವೇನ್ ಮಾಡಿದ್ವಿ ಆಮೇಲೆ ಮನಿಗ್ ಬಂದಿವಿ ಸರ್ ನಾರ್ಮಲ್ ಡೆಲಿವರಿ ಆಯ್ತಿವಿ ಮಗ ಚೆನ್ನಾಗೈತೆ ಅಂತೇಳಿ ಮನಿಗ್ ಕಳ್ಸಿ ಬಿಟ್ಟು ಸರ್ ಅವ್ನು ಹುಟ್ಟಿ ಮೂರ್ ದಿವ್ಸನೆ ಒಂದರ ಕೈ ಕಾಲು ಗದ್ದ 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 ಗದ ನೆಡಿಸಿ ಬಿಡ್ತೀವಿ ಸರ್ ಆ ಪಾಪು ನಡಿಸಿದ್ರೆ ನಾವ್ ಮತ್ತೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಅವ್ರ ಏನಂತ ಹೇಳಿದ್ರಿ ಇಲ್ಲ ನಿಮ್ ಪಾಪುಗ ಬಿಡ್ಸು ಬಂದಿದ್ದೆ ನಾವ್ ಟ್ರೀಟ್ಮೆಂಟ್ ಎಲ್ಲಾ ಕೊಡ್ತೀವಿ ಚೆನ್ನಾಗಿ ಹಾಕೊಂಡ ನಿಮ್ ಮಗ ಅಂತ ಹೇಳಿ ಒಂದ್ ತಿಂಗ್ಳ ತಕ್ಕ ನೈಸಿನಾಗ ಹಿಡ್ಕೊಂಡ್ರ ಸರ್ ಇಟ್ಕೊಂಡು ಇವತ್ತಿ ಇವತ್ತಾಗಿ ನಾವ್ ಬರ್ತಾ ಇದೀವಿ ಸರ್ ತಿಂಗ್ ಒಂದು ತಿಂಗ್ಳಿ ಎರಡ್ ಸಾವಿರ ರೂಪಾಯಿ ಮೆಡಿಸಿನ್ ಕೊಡ್ತಾ ಇದಿ ಸರ್ ಒಂದ್ ದಿನಕ್ಕ ಎರಡ್ ಟ್ಯಾಬ್ಲೆಟ್ ಆಗ್ತಾ ಇರ್ಬೇಕ್ ಸರ್ ಹದಿನೈದ್ ದಿವಸ ಹದಿನೈದು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತಾ ಇದ್ದ ಸರ್ ಯಾವಾಗ ನಿಮ್ ಹತ್ರ ಬಂದಿದ್ದ ಸರ್ ನಮ್ ಮನೆಯವರು ಭದ್ರಂಗ ದೇವ್ ಅಂತ ಹೇಳಿ ಡೌನ್ ಅಲ್ಲಿ ನಿಮ್ ಮನಿಗ್ ನಾವ್ ನಿಮ್ ಗುರುಜಿ ಹತ್ರ ಬಂದಿದ್ದ ಸರ್ ನಮ್ ಮನೆಯವರು ಅವತ್ತು ನಿಮ್ ಮನಿಗೆ ಬಂದ್ರೆ ಒಂದು ಅಂತರ ಕೊಟ್ಟಿದಾರೆ ಸರ್ ಅವ್ನಿಗೆ ಆಮೇಲೆ ಆ ಮಚ್ಚಿನಕಾಯಿ ಹೋಮ ಅಂತ ಹೇಳಿ ನಮ್ ಮನೆಯವ್ರ ಅಲ್ಲಿ ಬಂದು ನೀವ್ ಸಿಗ್ಲಿಲ್ಲ ಅಂತ ಸರ್ ಹೋಮ ಸಹ ಮಚ್ಚಿನಕಾಯಿ ಕೊಟ್ಟು ಸರ್ ಅವತ್ತಿನವರೆ ಇವತ್ತೈದು ಸರ ಅವನು ಇನ್ನ ಹಾಸ್ಪಿಟ್ಲಿಂದ ಮೆಟ್ಲಿ ಏರಿಲ್ಲ ಸರ್ ಇವ್ ಮೂರ್ ವರ್ಷ ಆಯ್ತು ಸರ್ ನಿಮ್ ಹತ್ರ ಹೋಗಿ ಬಂದಲಿದ್ದ ಅವಾಗ ಹದಿನೈದು ದಿವಸಕ್ಕ ಸಲ ಅವ್ನು ಅಡ್ಮಿಂಟ್ ಆಗ್ತಾ ಇದ್ದ ಇವಾಗ ನಿಮ್ ಹತ್ರ ಬಂದು ಬಂದಾಗ್ಲಿದ್ದ ಸರ್ ನಮ್ ಮಗ ಅಡ್ಮಿಂಟ್ ಏನೇ ಆಗಿಲ್ಲ ಆದ್ರೆ ಹದಿನೈದು ದಿವಸ ಒಂದು ಹದಿನೈದು ದಿವಸ ಸಲ ಆಮೇಲೆ ಮುಂದಿರ್ಲಿಕ್ಕೆ ಆಮೇಲೆ ಹಿಂದೆ ಮೂರ್ ದಿವಸ ನಾಲ್ಕ್ ದಿವಸ ಮುಂದಿರ್ಲಿಕ್ಕೆ ಒಂದ್ ವಾರ ಮುಂದಿರ್ಲಿಕ್ಕೆ ಅವನು ಒಂದ್ತರ ಪ್ರಜ್ಞೆಯ ತರ ತೆತ್ತಿ ನಿಲ್ಕೊಂಡ್ಬಿಡ್ತಾರೆ ಸರ್ ನಿಮಗೆ ತಾಯಿ ದರ್ಶನ ಆಗಿಲ್ಲ ಆ ಸರ್ ಅಮ್ಮನವರ ಸಂವಿಧಾನದಲ್ಲಿ ಅಮ್ಮನವರ ದರ್ಶನ ಆಗಿಲ್ಲ ಗುರುಜಿಯರ ದರ್ಶನ ಆಗಿಲ್ಲ ಆ ಸರ್ ಬರಿ ಕ್ಷೇತ್ರದಲ್ಲಿ ಬಂದು ಮೆಣಸಿನಕಾಯಿ ಕೊಟ್ಟು ಹೋಗಿದಿರಾ ಅವಲ್ ಸರ್ ಮಚ್ಚಿನಕಾಯಿ ಕೊಟ್ಟು ಇದು ಮಾಡ್ತಿ ಬಂದಿದರ ಸರ್ ಗುರುಗಳಿಗೆ ನೀವು ಭೇಟಿ ಆಗಬೇಕಂದ್ರೆ ಇಲ್ಲ ಗುರುಗಳಿಗೆ ಭೇಟಿ ಆಗಿಲ್ಲ ಸರ್ ಇನ್ನ ಲೇಟ್ ಆಗುತ್ತಾ

ಅವನಿಗೆ ಆಗ್ತಿರ್ತದ ಸರ್ ಇವಾಗ ಹನ್ನೊಂದು ವರ್ಷದ ಮಗ ಆಯ್ತು ಸರ್ ಅದಕ್ಕೆ ಇನ್ನ ಟ್ಯಾಬ್ಲೆಟ್ ಕೊಡ್ತಾ ಇದೀವಿ ಇನ್ನ ನಾವು ಹೆಂಗ್ ಕೊಡ್ಬೇಕು ಅಂತ ನಾವ್ ಅದೇ ಇದು ಮಾಡ್ತಾ ಇದೀವಿ ಸರ್ ಅದು ಈಗ ನಿಮಗೆ ಯಾವ ಪರಿಹಾರದ ಮಾರ್ಗ ಸಿಕ್ಕಿದೆ ಆ ಮಾರ್ಗದಲ್ಲೇ ನೀವು ಮುಂದೆ ನಡಿಬೇಕು ಅಂದ್ರೆ ಇವರು ಈ ಇವರ ಈ ಏನು ಇವತ್ತು ಇವರು ಮಾತಾಡ್ತಾ ಇದ್ದಾರೆ ಇದು ಜನರಲ್ ಆಗಿರೋ ಅಂಥ ಟಾಪಿಕ್ ಅಲ್ಲ ಇವ್ರದ್ದು ವಿಚಾರ ಬಹಳ ಸ್ಪೆಷಲ್ ಕೇಸ್ ಇದು ಯಾಕಂದರೆ ಸ್ಪೆಷಲ್ ಕೇಸನ್ನು ಸ್ವಲ್ಪ ಕೇರ್ ತೊಗೊಂಡು ನೋಡಬೇಕು ಇವರ ಏನು ಮಾತಿನ ಸಾರಾಂಶ ಅಂದರೆ ಇದು ಪ್ರತಿಯೊಬ್ಬ ನನ್ನ ಕಾರ್ಯಕ್ರಮದ ವೀಕ್ಷಕರು ಮತ್ತು ಅನುಯಾಯಿಗಳು ಕಾರ್ಯಕ್ರಮ ನೋಡ್ತಾ ಇರೋವಂಥ ಅರ್ಥ ಮಾಡ್ಕೊಬೇಕು ಈ ಹೆಣ್ಣು ಮಗಳು ಭಾಳ ಜೀವನದಲ್ಲಿ ನೊಂದಿರೋಂಥವ್ರು ಸಂಕಷ್ಟವನ್ನು ಎದುರಿಸಿರೋಂಥವ್ರು ಅವರು ಹಾಸ್ಪಿಟಲಿಗೆ ಹೋಗಬೇಕಾದ್ರೆ ಆ ಡೆಲಿವರಿ ಹೋಗೋ ಸಂದರ್ಭದಲ್ಲಿ ಅವರಿಗೆ ಆ ವಾಹನದಲ್ಲಿ ವೆಹಿಕಲಲ್ಲೇ ಡೆಲಿವರಿ ಆಗೋಗಿದೆ ಆ ವೆಹಿಕಲಲ್ಲಿ ಡೆಲಿವರಿ ಆದಾಗಿಂದ ಆ ಮಗು ಮೂರು ದಿನದಿಂದನೂ ಸಮಸ್ಯೆ ಅನುಭವಿಸ್ತಾ ಇದೆ ಕೈಕಾಲು ಊದ್ಕೊಳ್ಳುವಂಥದ್ದು ರಕ್ತ ಸಂಚಲನ ಆಗದೇ ಇರುವಂಥದ್ದು ನಾನಾ ರೀತಿಯ ಸಮಸ್ಯೆಗಳಿಂದ ಒಂದು ತಿಂಗಳ ಕಾಲ ಒಂದು ಮಗು ಹುಟ್ಟಿದ ದಿನದಿಂದನೂ ಒಂದು ತಿಂಗಳ ಕಾಲ ಐಸಿಯು ಅಲ್ಲಿ ಇಟ್ಟು ಮತ್ತು ಇಂಕ್ಯೂಪೇಟರ್ ಅಂತ ಹೇಳ್ತಾರೆ ಅದರಲ್ಲಿ ಇಟ್ಟು ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ ಆ ಮಗುಗೀಗ ಈಗ ಹನ್ನೆರಡು ವರ್ಷ ತುಂಬಿದೆ ಹನ್ನೆರಡು ವರ್ಷದಿಂದನೂ ಪ್ರತಿ ತಿಂಗಳು ತಿಂಗಳು ಹಾಸ್ಪಿಟ್ಲ್ ಅಡ್ಮಿಟ್ ಆಗೋದು ಸಮಸ್ಯೆಗಳಾಗುವಂಥದ್ದು ಅಮಾವಾಸ್ಯೆ ಪೌರಾಣಿ ಬಂದಾಗ ಪ್ರಜ್ಞೆ ತಪ್ಪಿ ಬೀಳುವಂಥದ್ದು ಮತ್ತು ಪ್ರತಿನಿತ್ಯ ಇಂಜೆಕ್ಷನ್ಸು ಟ್ಯಾಬ್ಲೆಟು ಹದಿನೈದು ಇಪ್ಪತ್ತು ದಿವಸ ಪ್ರತಿ ತಿಂಗಳಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ ಅಂತ ಇವರು ಹೇಳ್ತಾ ಇರೋದು ಯಾವಾಗಲೂ ಹಾಸ್ಪಿಟಲೈಸ್ ಆಗೇ ಇರ್ತಾನೆ ಆರೋಗ್ಯ ಸಂಪೂರ್ಣ ಕೆಟ್ಟೋಗಿದೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವಾಗ ಹುಟ್ಟಿದ ದಿನದಿಂದನೂ ಅದು ಹುಟ್ಟಿರೋದು ಕೂಡ ಸಮಸ್ಯೆ ಅಲ್ಲ ಏನು ದಾರಿ ಮಧ್ಯೆಯಲ್ಲೇ ಡೆಲಿವರಿ ಆಗಿರೋದು ವಾಹನದಲ್ಲೇ ಅದೆಲ್ಲ ಭಾಳ ಕಷ್ಟದ ಸಂದರ್ಭ ಯಾಕಂದರೆ ಡಾಕ್ಟ್ರು ಇರಲ್ಲ ಏನಿರಲ್ಲ ಹೇಗೆ ಒಂದು ವಾಹನದಲ್ಲಿ ಡೆಲಿವರಿ ಆಗೋದಂತ ಭಾಳ ದೊಡ್ಡ ವಿಚಾರ ಅದು ಅವತ್ತಿನಿಂದ ನಾ ಮಗು ಹಿಂಸೆಯನ್ನು ಅನುಭವಿಸ್ತಾ ಬರ್ತಾ ಇದೆ ಕುಟುಂಬ ಎಲ್ಲ ದೇವಸ್ಥಾನಗಳು ಎಲ್ಲ ಡಾಕ್ಟ್ರುಗಳು ಎಲ್ಲ ಸ್ವಾಮೀಜಿಗಳು ತಿರುಗಿದ್ದಾರೆ ಒಳ್ಳೇದು ಕಂಡಿಲ್ಲ ಕೊನೆಯದಾಗಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಸನ್ನಿಧಾನಕ್ಕೆ ಬಂದಿದ್ದಾರೆ ಶಿವಮೊಗ್ಗ ಭೃತ್ಯರ ದೇವಿ ಸನ್ನಿಧಾನಕ್ಕೆ ಅಲ್ಲಿ ಗುರೂಜಿಯವರ ಭೇಟಿಗೆ ಇವರಿಗೆ ಅವಕಾಶ ಆಗಿಲ್ಲ ಅಂದರೆ ಏನೋ ಗುರೂಜಿಯವ್ರು ಇಲ್ಲ ಇಲ್ಲ ಏನೋ ಹೊರಗಡೆ ಇದ್ದಾರೆ ಅಂತ ಹೇಳಿದ್ದಕ್ಕೆ ಗುರೂಜಿಯವರು ಭೇಟಿ ಆಗಿಲ್ಲ ನನ್ನನ್ನು ಇವರು ಭೇಟಿ ಮಾಡಿಲ್ಲ ಮತ್ತು ಅಮ್ಮನವ್ರ ದರ್ಶನವೂ ಆಗಿಲ್ಲ ಯಾಕೆ ದೇವಸ್ಥಾನ ಲಾಕ್ಡೌನ್ ಇರೋದ್ರಿಂದ ಕ್ಲೋಸ್ ಆಗಿದೆ ಇವರು ಬರೀ ಕ್ಷೇತ್ರಕ್ಕೆ ಬಂದು ಮೆಣಸಿನ್ಕಾಯಿ ಕೊಟ್ಟು ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಮೆಟ್ಟಲು ಹತ್ತಿದ್ವಿ ಅವರು ದೇವಸ್ಥಾನದ ಮೆಟ್ಟಲು ಹತ್ತಿ ಅಮ್ಮನವರನ್ನ ಪ್ರಾರ್ಥನೆ ಮಾಡಿ ಗುರೂಜಿಯವರನ್ನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಹೋಗಿರೋದ್ರಿಂದ ಅವತ್ತಿನಿಂದ ಇದುವರೆ ತನಕ ಮಗ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂದರೆ ಲಾಕ್ಡೌನ್ ಆಗಿ ಆಲ್ರೆಡಿ ಎರಡು ವರ್ಷ ಆಯಿತು ಹುಟ್ಟಿದ ಮಗುವಿಂದ ಹಾಸ್ಪಿಟ್ಲು ಸೇರ್ತಾ ಇರೋ ವ್ಯಕ್ತಿ ಈಗ ಎರಡು ವರ್ಷದಿಂದ ಬರೀ ದೇವಿ ದರ್ಶನ ಮಾಡ್ದಲ್ಲೇ ಬರೀ ಕ್ಷೇತ್ರದಲ್ಲಿ ಕಾಲಿಟ್ಟಿರೋ ಪವರಿಂದ ಅವರು ಎರಡು ವರ್ಷದಿಂದ ಹಾಸ್ಪಿಟಲ್ ಹೋಗೇ ಇಲ್ಲ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಇವರ ಸಮಸ್ಯೆಗೆ ನೀವು ಇನ್ನು ದೇವಿ ದರ್ಶನ ಆಗದನೇ ಇಷ್ಟು ಒಳ್ಳೆದಾಗಿದೆ ದೇವಿ ದರ್ಶನವನ್ನ ಮಾಡಿ ಇಲ್ಲಿ ಪರಿಹಾರದ ಮಾರ್ಗಗಳನ್ನು ಅನುಸರಿಸದ ಮೇಲೆ ನಿಮ್ಮ ಜೀವನ ಪರಿಪೂರ್ಣತೆ ಆಗತ್ತೆ ಆ ಸಮಸ್ಯೆ ಪರಿಹಾರ ಆಗದಿಕ್ಕೆ ನಿಮಗೆ ಇಷ್ಟು ದಾರಿ ಸಿಕ್ಕಿದೆಯಲ್ಲ ಅದೇ ನಿಮ್ಮ ಕರ್ಮ ಕಳೆಯುತ್ತೆ ಅನ್ನೋದಕ್ಕೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಮನಸ್ಫೂರ್ತಿಗೆ ನೀವೇನು ಕೇಳಿದಿರ ದೇವಸ್ಥಾನ ಬಾಗಿಲು ಹಾಕಿರ್ಬೋದು ಅದೇ ಒಳಗಡೆ ಅಮ್ಮನವರು ಸಂಪೂರ್ಣ ಜಾಗೃತ ಸ್ವರೂಪರಾಗಿ ಕೂತಿದ್ದಾರೆ ನಿಮ್ಮ ಮೊರೆಯನ್ನು ನಿಮ್ಮ ಕೋರಿಕೆಯನ್ನು ನಿಮ್ಮ ಕಣ್ಣೀರನ್ನು ಅಮ್ಮನವರು ಕೇಳಿದ್ದಾರೆ ಕೇಳಿ ನಿಮ್ಮ ಮಗನ ಜೀವನ ಸರಿ ಮಾಡಿದ್ದಾರೆ ಅದೇ ಮಹಾಪ್ರತ್ಯರ ದೇವಸ್ಥಾನ ತನ್ನ ಶಿವಮೊಗ್ಗದ ಶಕ್ತಿಪೀಠ ಅಂತ ಏನು ಹೇಳ್ತೀವಿ ಆ ಶಕ್ತಿಪೀಠದಲ್ಲಿ ಅಮ್ಮನವರು ಯಾವತ್ತಿಗೂ ಸ್ಥಿರವಾಗಿದ್ದಾರೆ ಅನ್ನೋದಕ್ಕೆ ಈ ಹೆಣ್ಣುಮಕ್ಳು ಹೇಳಿದ ಮಾತೆ ಸಾಕ್ಷಿ ಇದೆಲ್ಲ ಏನು ಭಕ್ತ ಸಮೂಹ ಅರ್ಥ ಮಾಡ್ಕೊಬೇಕು ಅಂದರೆ ಅಲ್ಲಿ ಹೋಗಿ ಒಂದು ಕಾಲಿಟ್ಟರೆ ಸಾಕು ನಮ್ಮ ಕರ್ಮ ಕಳಿಯುತ್ತೆ ಆ ಕರ್ಮ ಕಳಿಯೋ ತನಕ ನೀವು ಬರೋಕ್ಕಾಗಲ್ಲ ಆ ಒಂದು ದಾರಿ ಸಿಗ್ತಾ ಇದೆ ಅಂದರೆ ನೀವು ಏನೇನೋ ಮಾಡಿರೋ ಅಂಥದ್ದು ನಿಮಗೆ ಯಾರ್ಯಾರೇನೋ ಏನೋ ಮಾಟ ಮಂತ್ರ ಆ ಬರೋಕ್ಕೆ ಬಿಡೋಲ್ಲ ನಿಮಗಲ್ಲಿ ಅದೆಲ್ಲ ದಾಡ್ಕೊಂಡು ನೀವು ಬಂದು ಆ ಜಗನ್ ಮಾತೆಯ ಮುಂದೆ ಶರಣಾಗತಿಯಾಗಿ ನಿಂತರೆ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ ನೀವು ಏನಿದೆ ಅಮ್ಮ ಎರಡು ವರ್ಷದಿಂದ ಬಂದಿದ್ರಲ್ಲ ಈಗೆಲ್ಲ ಮೊದಲು ಲಾಕ್ಡೌನ್ ಓಪನ್ ಆಗಿದೆ ಬನ್ನಿ ನೀವು ಅಲ್ಲೇ ನಾನು ದೇವಸ್ಥಾನದಲ್ಲಿ ಅಮಾವಾಸ್ಯ ಪೌರ್ಣಮೆಯಲ್ಲಿ ಭಕ್ತರ ಸಮಸ್ಯೆ ಕೇಳೋದಕ್ಕಂತಲೇ ನಾನು ಅಲ್ಲಿ ಇರ್ತೀನಿ ನಿಮ್ಮ ಸಮಸ್ಯೆಯನ್ನು ಕೇಳಿ ಅಮ್ಮನವರಲ್ಲಿ ಅರಳುವಾಗಿ ಕೇಳಿ ನಿಮ್ಗೇನು ದೇವಿ ವಾಕ್ಯದಂತೆ ಪರಿಹಾರವನ್ನು ಮಾಡಿ ಇನ್ನೂ ನಿಮ್ಮ ಸಂಸಾರ ಏಳಿಗೆ ಆಗುತ್ತೆ ಇನ್ನು ಮಗನ ಜೀವನವೂ ಕೂಡ ಪರಿಪೂರ್ಣತೆಯನ್ನು ಕಾಣುತ್ತೆ ಇದು ಬಹಳ ಸ್ಪೆಷಲ್ ಕೇಸ್ ಇದು ಎಲ್ಲಾ ಭಕ್ತರು ಏನ್ ಹೇಳಿದರು ಅದನ್ನಲ್ಲ ಅರ್ಥ ಮಾಡಿಕೊಳ್ಳಿ ಓಕೆ ತಾಯina ಕಾಲರ್ ರೆಡಿ ಇದಾರೆ ನಮಸ್ತೆ ನಮಸ್ತೆ ಮೇಡಂ ಅವರೇ ವೀರಭದ್ರ ಚಿತ್ರದುರ್ಗದಿಂದ ಕರೆ ಮಾಡಿದ್ದೀರಾ ಗುರುಜಿ ಇದಾರೆ ಮಾತನಾಡಿ ಓಕೆ ಮೇಡಂ ನಮಸ್ತೆ ಗುರುಜಿ ಹೇಳಿ ಗುರುಜಿ ಚೆನ್ನಾಗಿಲ್ಲ ಭತ್ತಿ ಸ್ವಂತ ಕಂಬತೆ 나ರುಗಳನ್ನ ಆಪರೇಷನ್ ಮಾಡಿಸಬೇಕು ಅಂತ ಅಂತಾರೆ ಅಂತರೆ ಬಕ್ಕ ಭಾರಿ ಕಸ್ಟಮರ್ಸ್ ಗುರುಜಿ ಹದಿನೇಳು ಇಸ್ವಿಂದ ಅನುಭವಿಸ್ತಕ್ಕ ಕತೆ ಒಂದ್ಸರಿ ಪ್ರಾಣ ಹೋದ್ರ ಮೇಲೆ ಅನ್ಸದ್ ಗುರುಜಿ ಮನೆ ಕಡೆ ನಾನು ಒಬ್ಬನೇನೆ ಗಂಡ ಹೆಂಡತಿ ಇಬ್ರು ಮಕ್ಳಿದ್ದಾರೆ ನಿಸ್ಸಹಾಯಕನಾಗಿದ್ದೀನಿ ಕಣ್ಣಿದು ಕೂಡನಾಗಿ ಬಾಯಿದ್ದು ಮೂಕನಾಗಿ ಕಿವಿದ್ದು ಕ್ಯೂಡನಾಗಿ ಅಂತ ರೀತಿಯಲ್ಲಿ ಇದ್ದೀನಿ ಗುರುಗಳೇ ನಾನು ನೀವು ಈ ತರ ನಿಮ್ಮ ದೇಹದ ಆರೋಗ್ಯ ಸಮಸ್ಯೆಗೆ ಡಾಕ್ಟರ್ ಏನಂತಿದ್ದಾರೆ ಡಾಕ್ಟರ್ ತಕ್ಕ ಹೋಗಿದೀವಿ ಗೌಡ್ರೆ ಅವರು ಮಾತ್ರ ತಾಡ ಕಡಿಮೆ ಆಗತ್ತಂತ ಸ್ವಲ್ಪ ಮಾತ್ರ ತಾಂಡ ಕಡಿಮೆ ಆಗ್ತತಿ ಮತ್ ಆಮೇಲೆ ಜಾಸ್ತಿ ಬಗ್ಗಕ್ಕಲ್ಲ ಎದ್ದಕ್ ಆಗಲ್ಲ ಗುರು ಏನೇನು ಮಾಡಕ್ ಆಗಲ್ಲ ಒಂದ್ ಆರ್ ತಿಂಗಳು ಮೂರ್ ತಿಂಗಳು ಯಾತ್ ಎತ್ ಬರೋ ಒಂದು ಒಂದ್ ಶಮ್ ನೀರ್ ಸಾವನ್ ಎತ್ತಕ್ ಆಗ್ತಿಲ್ಲ ಹಂಗಿದ್ರಿ ಸೇಫ್ಟ್ ನಾನು ಆದ್ರೂನು ಒಂದೊಂದ್ಸರಿ ನೋವು ಆಕತ್ ಸಂತ ನರ ನರ ಏನಂದ್ರೆ ಅವ್ರ ಅಂತ ಹೇಳ್ತಾರೆ ಬೆನ್ನು ನರ ಬ್ಲಾಕ್ ಹಿಂದ್ಗಡೆ ಬೆನ್ನು ಬೆನ್ನು ಬ್ಲಾಕ್ ಪ್ಲೇನ್ ಅಂತ ಹೇಳ್ತಾರೆ ಮೇಡಮ್ ಸರ್ ಗುರುಗಳು ನೋಡಿ ಸೂಕ್ತವಾಗಿ ಮೆಡಿಸನ್ಸು ಮತ್ತು ಅದಕ್ಕೆ ಏನಾದರೂ ಆಪ್ರೇಷನ್ಸ್ಗಳಂಥದ್ದು ಇಲ್ಲ ಏನಾದರೂ ಥೆರಪಿಗಳು ಮಾಡ್ಕೊಬೇಕು ಇಲ್ಲ ಬೆಲ್ಟ್ ಹಾಕ್ಕೊಬೇಕು ಅಂದರೆ ಅದೆಲ್ಲ ಮಾಡಿ ಅದರ ಮೇಲ್ಪಟ್ಟಿದ್ದೇನಾದ್ರೂ ನಿಮಗಿನ್ನಂಥ ಮಾಂತ್ರಿಕ ಪ್ರಯೋಗ ವಾಮಾಚಾರದಂಥ ಪ್ರಯೋಗ ಏನು ಕಣ್ಣಿದ್ದು ಗುಡ್ಡನಾಗಿ ಬಾಯಿದ್ದು ಮೂಕನಾಗಿದ್ದೀನಿ ಅಂತ ಏನು ಹೇಳಿದ್ರು ಇಂಥ ಒಂದು ವಿಚಿತ್ರವಾಗಿರೋ ಸನ್ನಿವೇಶ ಸಿಕ್ಕಾಕೊಂಡಿದ್ದೀನಿ ಅಂದರೆ ಇಂಥದ್ದು ಮಾಂತ್ರಿಕದಂಥ ಪ್ರಯೋಗಗಳು ಸೈನ್ಸಿಗೆ ಮೀರಿರೋವಂಥದ್ದು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲ್ಲ ಅಂತ ಆ ಉತ್ತರವೇ ದೈವ ಮಾರ್ಗ ಅಂತ ದೈವ ಮಾರ್ಗದಿಂದ ಅಸಾಧ್ಯವೂ ಸಾಧ್ಯವಾಗುತ್ತೆ ಅಂತ ಈಗ ನೀವು ಎಷ್ಟೇ ಹಣ ಖರ್ಚು ಮಾಡ್ತೀವಿ ಅಂದ್ರೂ ಎಂಥ ದೊಡ್ಡ ದೊಡ್ಡ ಡಾಕ್ಟ್ರುಗಳ ತನಕ ಹೋಗ್ಬೋದು ಗ್ಲೋಬಲ್ ಲೆವೆಲ್ ಹಾಸ್ಪಿಟ್ಲಿಗೆ ಅವ್ರು ಕೊನೆಯದಾಗ ಹೇಳೋವಂಥದ್ದು ಏನನ್ನ ಮಾಡೋವಂಥ ಪ್ರಯತ್ನ ಮಾಡಿದ್ದೀವಿ ಉಳಿದಿದ್ದು ದೇವರಿಗೆ ಬಿಟ್ಟಿದ್ದು ಅಂತಾರೆ ಅದು ನೋಡಿದ್ರೆ ಮತ್ತೆ ಸೈನ್ಸ್ನವರು ದೇವರು ನಂಬಲ್ಲ ಅಂತಾರೆ ರಾಕೆಟ್ ಹಾರಿಸ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ನಾವು ಮಾಡುವಂಥ ಪ್ರಯತ್ನಗಳೆಲ್ಲ ಮಾಡಿದಾಗ ನಮಗೆ ಮೀರಿರುವಂಥ ಒಂದು ಶಕ್ತಿ ಇದೆ ಆ ಶಕ್ತಿಗೆ ನಾವು ತಲೆ ಬಾಗಲೇಬೇಕು ಅನ್ನೋದು ಅನಿವಾರ್ಯ ಪರಿಸ್ಥಿತಿ ಅದು ಬಿಟ್ಟರೆ ಬೇರೆ ವಿಧಿ ಇಲ್ಲ ಅಂತ ಹಾಗೆ ಅದು ಎಲ್ಲ ಮುಗಿದ ಮೇಲೆ ಟೈಮ್ ವೇಸ್ಟ್ ಆದ ಮೇಲೆ ಕಾಲ ಹರಣ ಆದ ಮೇಲೆ ಅಂತಿಮಕ್ಕೆ ನಾವು ಹೋಗಿ ಅಲ್ಲಿ ತಲೆ ಬಾಗೋಕ್ಕಿಂತ ಮುಂಚೆ ಪ್ರಾರಂಭದಲ್ಲೇ ನಾವು ತಲೆ ಬಾಗಬಿಟ್ರೆ ಆ ಸಮಸ್ಯೆಯೇ ನಮಗೆ ಎದುರಾಗಲ್ಲ ಹಾಗೆ ಈ ಥರ ಮೆಡಿಸನ್ಸ್ ತೊಗೊತಾ ಇದ್ದೀವಿ ಆದರೂ ನಮಗೆ ಇಂಥ ಒಂದು ಒಂದು ಚೊಂಬು ನೀರು ಸಮೇತ ಎತ್ತಕ್ಕಾಗಲ್ಲ ಅಂದರೆ ಮಾಂತ್ರಿಕದಂಥ ಪ್ರಯೋಗಗಳೇನಾದರೂ ಆಗಿದೆಯಾ ಅಂತ ನೋಡಬೇಕು ನಮಗೆ ಸಾಧ್ಯವಾದ ಮಹಾಭ್ರತಿಂಗರ ಸನ್ನಿಧಾನಕ್ಕೆ ಬಂದಲ್ಲಿ ಭಾಗವಹಿಸಿ ಮಹಾಯಾಗದಲ್ಲಿ ಇಂಥ ಮಾಂತ್ರಿಕ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆನ ಪ್ರತಿನಿತ್ಯ ನಿವಾಳಿಸಿಕೊಂಡು ಮೂರು ದಾರಿಗೆ ಹಾಕ್ತಾ ಬನ್ನಿ ಮತ್ತು ಎಕ್ಕದ ಎಲೆ ಬಿಳಿ ಎಕ್ಕದ ಎಲೆಗೆ ಸಾಸಿವೆ ಎಣ್ಣೆನ ಹಚ್ಚಿ ಸ್ವಲ್ಪ ಬೆಂಕಿಯಲ್ಲಿ ಬಿಸಿ ಮಾಡಿ ಶಾಖವನ್ನು ಆ ಎಲೆಯನ್ನು ಎಲ್ಲಿ ನೋವು ಇದೆಯೋ ಅಲ್ಲಿ ಇಡಿ ಇಟ್ಟುಬಿಟ್ಟು ಎರಡೂವರೆ ಗಂಟೆ ಟೈಮ್ ಆದಮೇಲೆ ಅದು ಎಲೆ ತೆಗೆದುಬಿಟ್ಟು ನಿಮಗೆ ನಿವಾರಿಸಿಕೊಂಡು ಗಿಡ ಬುಡಕ್ಕೆ ಹಾಕ್ತಾ ಬನ್ನಿ ಅಕಸ್ಮಾತ್ ನಿಮ್ಮ ದೇಹದಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ಗಳು ಮಾಂತ್ರಿಕ ಇದ್ರೂ ಪರಿಹಾರವಾಗುತ್ತೆ ಮತ್ತು ಇದು ಗೆಳಮೂಲಿಕೆಯಿಂದಲೂ ನಿಮಗೆ ಅದು ದೋಷಗಳು ಪರಿಹಾರ ಆಗ್ತಾ ಬರುತ್ತೆ ಒಟ್ಟು ನಿಮ್ಮ ಕೇಳಿದ ಸಮಸ್ಯೆಗೆ ಒಂದು ರೀತಿ ಅನುಕೂಲ ಆಗ್ತಾ ಬರುತ್ತೆ ಓಕೆ ಗುರುಜಿ ಕೊನೆಯದಾಗಿ ನಾಗದೋಷದ ದೋಷದ ಕುರಿತಾಗಿ ಒಂದು ಅದೊಂದಷ್ಟು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಏನೆಲ್ಲ ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿ ಅಷ್ಟು ನಾಗದೋಷ ಇದೆಲ್ಲ ಒಂದೊಂದು ವಿಚಾರಗಳು ಮತ್ತು ಇವತ್ತು ಏನು ಬಂದಿದೆ ಫೋನ್ ಕಾಲ್ಸು ಅದರ ವಿಚಾರ ಎಲ್ಲದೂ ಕೂಡ ಇವತ್ತು ಬಹಳ ವಿಶೇಷವಾಗಿರುವಂಥದ್ದು ಯಾಕಂದರೆ ಎಲ್ಲ ವಿದ್ಯಾವಂತರಾಗಿದ್ದಾರೆ ಎಲ್ಲ ಬುದ್ಧಿವಂತರಾಗಿದ್ದಾರೆ ಒಳ್ಳೆಯ ಸ್ಥಿತಿವಂತರು ಅಂತ ಜ್ಞಾನವಂತರಿಗೆ ಏನು ಹೇಳ್ತಾರೆ ಕಣ್ಣಿದ್ದು ಕೂಡನಾಗಿ ಬಾಯಿದ್ದು ಮೂಕನಾಗಿ ಅವರಲ್ಲೇ ಅವ್ರ ಬಾಯಲ್ಲೇ ಹೇಳಿರೋದು ಅಂದರೆ ಈ ಥರ ನಮಗೆ ಕಲ್ಪನೆಗೆ ಮೀರಿರುವಂಥದ್ದು ಸೈನ್ಸಿಗೆ ಮೀರಿರುವಂಥ ಸಮಸ್ಯೆಗೆ ಮಹಾಪ್ರತಿಂಗರ ಸನ್ನಿಧಾನವೇ ಪರಿಹಾರ ಅದಾದ ಮೇಲೆ ಇಂಥ ವಿಚಿತ್ರ ಸಮಸ್ಯೆ ಇದೆಲ್ಲರ ಜೀವನದಲ್ಲಿ ನಡೆಯಲ್ಲ ಕೆಲವೊಬ್ಬರ ಜೀವನದಲ್ಲಿ ಮಾತ್ರ ನಡೆಯುತ್ತೆ ರೇರ್ ಕೇಸ್ ಅಂತ ಅಂಥ ಒಂದು ಕ್ರಿಟಿಕಲ್ ಕೇಸ್ಗಳು ಅಂತ ನಾವೇ ಹೇಳ್ತೀವಿ ಈ ಥರದ್ದು ಕೂಡ ಅಂಥ ಒಂದು ಪ್ರಬಲವಾದಂಥ ಸಮಸ್ಯೆಗಳೂ ಕೂಡ ಅಲ್ಲಿ ಬರೀ ಕ್ಷಣ ಮಾತ್ರದಲ್ಲಿ ಪರಿಹಾರವಾಗ್ತಾ ಇದೆ ದೈವಿಕ ಮಾರ್ಗವಾಗಿ ಅನ್ನೋದು ಒಂದು ಅರ್ಥ ಮಾಡ್ಕೊಬೇಕು ಇವತ್ತು ಏನು ಮಾತಾಡ್ತೀವಿ ನಾಗದೋಷಕ್ಕೆ ಫಸ್ಟು ಯಾರ್ಯಾರು ಹಾವುಗಳನ್ನು ಸಾಯಿಸಿದಿರ ಹಾವುಗಳನ್ನು ಹೊಡೆದಾಕಿದ್ದೀರ ಸೈಟು ಜಮೀನು ಸರಿ ಮಾಡಬೇಕು ಜಮೀನು ಮಟ್ಟ ಮಾಡಬೇಕು ಅಂತ ಜೆ ಸಿ ವಿ ಇಟಾಚಿಗಳಲ್ಲಿ ಹುತ್ತಗಳನ್ನು ಹೊಡೆದಾಕಿರೋಂಥದ್ದು ವಲ್ಮೀಕಿ ಛೇದನ ಅಂತಾರೆ ಅದಾದಮೇಲೆ ನಾಗ ಅಂಡಾನಾಶನ ಅಂದರೆ ಹಾವುಗಳ ಮೊಟ್ಟೆನ ಹೊಡೆದಾಕಿರೋವಂಥವ್ರು ಅದಾದಮೇಲೆ ಹಾವುಗಳು ಸೇರೋದು ಅಂತಾರೆ ಅಂದರೆ ಹಾವುಗಳು ಈ ಥರ ಏನು ಒಂದಕ್ಕೊಂದು ಆಟ ಆಡೋದು ಇಲ್ಲ ಹಾವುಗಳು ಸೇರೋದು ಅಂತಲೇ ಹೇಳ್ತಾರೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ನೋಡ್ತಾ ಇರ್ತಾರೆ ಅದು ಮೊಬೈಲಲ್ಲಿ ನೋಡಿದ್ರು ತಪ್ಪೆ ಟಿ ವಿಲಿ ನೋಡಿದ್ರು ತಪ್ಪೆ ಪ್ರತ್ಯಕ್ಷವಾಗಿ ನೋಡಿದ್ರೂ ಕೂಡ ಅದು ನಿಮಗೆ ದೋಷ ಉಂಟಾಗಿಯೇ ಆಗತ್ತೆ ಅದಾದ ಮೇಲೆ ಯಾರ್ಯಾರು ಈ ಹಾವುಗಳು ಮಲಗಿರುತ್ತೆ ಮಲಗಿರುವಂಥ ಹಾವುನ್ನು ಕೆಣಕಿ ಎಪ್ಸೋವಂಥದ್ದು ಹಾವುಗಳ ಟ್ಯಾಟೋಗಳನ್ನು ಮೈಮೇಲೆ ಹಾಕ್ಕೊಂಡಂಥವ್ರು ಹಾವುಗಳ ಹುತ್ತವನ್ನು ಹೊಡೆದಾಕಿರೋವಂಥವ್ರು ಹಾವಿನ ವಿಗ್ರಹವನ್ನು ನಾಶ ಮಾಡಿರುವಂಥವ್ರು ಇವರೆಲ್ಲರೂ ಕೂಡ ನಾಗದೋಷಕ್ಕೆ ಗುರಿಯಾಗ್ತಾರೆ ಅದಾದ ಮೇಲೆ ಸ್ಪೀಡಾಗಿ ಕಾರ್ ಓಡಿಸ್ತಾ ಇದ್ವಿ ಬೈ ಕೊಡಿಸ್ತಾ ಇದ್ವಿ ಮೇಲೆ ಹತ್ತಿಸ್ಬಿಟ್ವಿ ಅನ್ನೋರು ಕೂಡ ನಾಗದೋಷಕ್ಕೆ ಗುರಿಯಾಗಿಯೇ ಆಗ್ತಾರೆ ಇಂಥೆಲ್ಲ ನಾಗದೋಷಗಳ ಪರಿಹಾರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪ್ರಾರ್ಥನೆ ವಾಸುಕಿಯ ಪ್ರಾರ್ಥನೆ ಬಹಳನೇ ಮುಖ್ಯ ನಾಗ ಸುಬ್ರಹ್ಮಣೇಶ್ವರ ಆರು ಪಡೈ ಪಡೆಯಪ್ಪ ಅಂತ ತಿರುಪರಕೊಂಡ್ರಂ ತಿರುಚಂದೂರು ಪಳನಿ ಸ್ವಾಮಿಲೈ ಪದಮರುಚೋಳೈ ತಿರುತ್ತನಿ ಆರು ಮುಗ ಆ ನಾಗದೇವತರಿಗೆ ಅಧಿದೇವತೆ ಆರು ಕ್ಷೇತ್ರದಲ್ಲಿ ಆರು ಪಡೈ ಪಡೆಯಪ್ಪ ಅಂತ ಆ ಪಡೆಯಪ್ಪನಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡಾಗ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪ್ರಾರ್ಥನೆಗಳನ್ನು ಮಾಡಿಕೊಂಡಾಗ ಮಾತ್ರ ನಾಗದೋಷಕ್ಕೆ ಪರಿಹಾರವಾಗುತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಈ ನಾಗದೋಷವನ್ನು ಮಾಡಬೇಕು ನಾಗ ಪ್ರ ಪ್ರತಿಷ್ಠಾಪನೆ ಸರ್ಪ ಸಂಸ್ಕಾರ ಮತ್ತು ಈ ಈ ಆಶ್ಲೇಷ ಬಲಿಯನ್ನು ಮಾಡಿಸಿದಾಗ ಕ ನಕ್ಷತ್ರಗಳಲ್ಲಿ ಸೃಷ್ಟಿ ಸಂದರ್ಭದಲ್ಲಿ ನೀವು ಪ್ರಾರ್ಥನೆಗಳನ್ನು ಮಾಡ್ಕೊಬೇಕು ಇದು ವಿಚಾರ ಒಂದು ಭಾಳ ದೊಡ್ಡದಾಗಿರೋದ್ರಿಂದ ಕಾಲದ ಭಾವ ಇರೋದರಿಂದ ಮತ್ತು ಮುಂದೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂದರೆ ಓಂ ಷಡಾನನಾಯ ವಿದ್ಮಹೆ ಶಕ್ತಿ ಹಸ್ತಾಯ ತನ್ನೋ ಷಣ್ಮುಖ ಪ್ರಚೋದಯಾತ್ ಓಂ ಷಡಾನನಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯ ಅಥವಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಂದರ್ಭದಲ್ಲಿ ಮಾಡಿಸೋಕಾಗ್ತಾ ಇಲ್ಲ ಅನ್ನೋರು ಈ ಮಂತ್ರವನ್ನಾದ್ರೂ ನೀವು ಮನೇಲಿ ಹೇಳ್ತಾ ಇರೋದ್ರಿಂದ ನಿಮ್ಮ ದೋಷಗಳು ತಗ್ಗುತ್ತೆ ಪರಿಹಾರಕ್ಕೆ ದಾರಿ ಸಿಗತ್ತೆ ಓಕೆ ಗುರುಜಿ ಇನ್ನು ಕಾರ್ಯಕ್ರಮಕ್ಕೆ ಬಂದು ನಾಗದೋಷದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಇನ್ನು ವೀಕ್ಷಕರೇ ನಾಗದೋಷದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದಾರೆ ಜೊತೆಗೆ ಪರಿಹಾರದ ಕುರಿತಾಗೂ ಸಾಕಷ್ಟು ವಿಚಾರಗಳನ್ನ ಗುರುಜಿಯವರು ತಿಳಿದು ತಿಳಿಸಿಕೊಟ್ರು ಇನ್ನ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನ ಯಾರು ನೋಡೋದಕ್ಕೆ ಸಾಧ್ಯ ಆಗಲ್ಲ ವಿಸ್ತಾರ ಓಂಕಾರ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ನೀವು ಕೂಡ ಇದನ್ನ ನೋಡಬಹುದು ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರು ಅವ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಶ್ರೀ ಪ್ರತಿಂಗಿರಾ ದೇವಿ ಅಭಯಂ ವಿಶೇಷ ಪ್ರಸಾರ ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ವಿ ಇದಾಗಿತ್ತು ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ